it's a salad. Mm-hmm. It's a cabbage carrot salad, mm-hmm. we can say. Okay, you could name it as you like. Mm-hmm. So it is one of my friend's combination. Mm-hmm. I thank Tracy for contributing this recipe to us. Mm-hmm. So thank you, Tracy. ಓಕೆ, ನಮ್ಮ ಕಡೆಯಿಂದ ಕೂಡ ಧನ್ಯವಾದಗಳು ನಿಮಗೆ. ಸೊ ನಮ್ಮ ಸಂಚಿಕೆಯಲ್ಲಿ ತುಂಬ ರೀತಿ ಸಲಾಡನ್ನು ನಾವು ಮಾಡಿದ್ದೇವೆ. ಸೊ ಇವತ್ತು ಪುನಃ ಕ್ಯಾಬೇಜ್ ಇದೆ, ಕ್ಯಾರೆಟ್ ಇದೆ, ಇನ್ನು ನೆನೆಸಿಟ್ಟಂತಹ ಹೆಸರು ಕಾಳಿದೆ. ಸೊ ಯಾವುದು ಮ್ಯಾಮ್ ಈ ಸಲಾಡ್? ಯಾ, ಇಟ್ ಈಸ್ ಅ ನೈಸ್ ಒನ್, ವೆರಿ ಕ್ವಿಕ್ ಒನ್. ಸೊ ಲೆಟ್ಸ್ ನೋಟ್ ದಿ ಇಂಗ್ರೀಡಿಯಂಟ್ಸ್ ಫಸ್ಟ್. 3/4 cup ಸ್ಪ್ರೌಟೆಡ್ ಗ್ರೀನ್ ಗ್ರಾಮ್, 3/4 cup ಫೈನ್ಲಿ ಚಾಪ್ಡ್ ವೈಟ್ ಕ್ಯಾಬೇಜ್, 3/4 cup ಫೈನ್ಲಿ ಚಾಪ್ಡ್ ಕ್ಯಾರೆಟ್, 2 tablespoons of grated coconut, 1 sprig curry leaves, 1 teaspoon mustard, 1 tablespoon of chopped coriander leaves, 1/2 green chili finely minced, 1 teaspoon vinegar, 1 tablespoon of oil and salt as per taste. ಸೊ ನೋಟ್ ಮಾಡ್ಕೊಂಡಲ್ವಾ ವೀಕ್ಷಕರೇ ಯಾವುದೆಲ್ಲ ಇಂಗ್ರೀಡಿಯಂಟ್ಸ್ ಅನ್ನು ನಾವು ಯೂಸ್ ಮಾಡ್ತಿದ್ದೇವೆ ಅಂತ ಹೇಳಿ. ಸೊ ಮ್ಯಾಮ್ ಯಾವ ಥರ ಮಾಡೋದಿದ್ದಾನೀಗ? ಯಾ, ಟು ಬಿಗಿನ್ ವಿತ್, we take the green gram which is already sprouted. Okay, ಹಾಗಾದ್ರೆ ನೆನೆಸಿಟ್ಟು ಮೊಳಕೆ ಬರೆಸಿದಂತಹ ಹೆಸರು ಕಾಳನ್ನು ನಾವಿಲ್ಲಿ ತಗೊಳ್ತಾ ಇದ್ದೇವೆ. ಸೊ ಎಷ್ಟು ಕಪ್ ತಗೊಳ್ಬೇಕು ಮ್ಯಾಮ್ ಇದನ್ನು? ದಿಸ್ ಇಸ್ ಅಬೌಟ್ 3/4 cup. ಸೊ ಆಲ್ ದಿ ವೆಜಿಟೇಬಲ್ಸ್ ವಾಟ್ ವಿ ಆರ್ ಯೂಸಿಂಗ್ ಆರ್ ಇನ್ ಈಕ್ವಲ್ ಪೋರ್ಷನ್. ಸೊ ಒಂದೇ ರೀತಿ ಅಳತೆಲಿ ತಗೊಳ್ಬೇಕು ನಾವು ಇದನ್ನು. ಇಲ್ಲಿ ನಾವು 1/4 cup ನಾವು ತಗೊಳ್ತಾ ಇದ್ದೇವೆ, ಎಲ್ಲಾನು ಒಂದೇ ರೀತಿ ಅಳತೆಯಲ್ಲಿ. ಯಾ, ಸೊ ಲೆಟ್ ಸೀಸನ್ ದಿ ಗ್ರೀನ್ ಗ್ರಾಮ್ ವಿತ್ ದ ಮಸ್ಟರ್ಡ್. So take a little vegetable oil or you know olive oil, preferably I take olive oil. Okay, now ಇಲ್ಲಿ ಆಲಿವ್ ಆಯಿಲ್ ಅನ್ನು ಬಳಸ್ತಾ ಇದ್ದೇವೆ. ಸೊ ಇದಿಲ್ಲ ಅಂತ ಹೇಳಿದ್ರೆ ನಾವು ಬೇರೆ ನಾವೇನು ಯೂಸ್ ಮಾಡ್ತೇವೆ ಮಾಮೂಲಿಯಾಗಿ ಅದನ್ನು ಕೂಡ ಯೂಸ್ ಮಾಡ್ಬೋದು. ಯಾ, ಆ್ಯಂಡ್ ಯು ಟೇಕ್ ವೆರಿ ಲಿಟಲ್, ಅಬೌಟ್ ಅ ಟೇಬಲ್ ಸ್ಪೂನ್ ಆರ್ ಇವನ್ ಲೆಸ್ ದನ್ ಅ ಟೇಬಲ್ ಸ್ಪೂನ್. ಓಕೆ ಓಕೆ, ಆದಷ್ಟು ಕಮ್ಮಿ ಯೂಸ್ ಮಾಡಬೇಕು. ಯಾ, ಜಸ್ಟ್ ಅ ಸ್ಪ್ಲಟ್ ಅ ಮಸ್ಟರ್ಡ್ ವಿ ನೀಡ್ ಇಟ್. ಆ್ಯಂಡ್ ಒನ್ಸ್ ದಿ oil gets heated up, we are going to splutter mustard. Okay, enne kaad nantra sasive na hakkodbeku naviga. So mustard is spluttering well. So with this we are adding a sprig of curry leaves. Okay, iga bevin soppana hakkondvi naavu. And then we sprouted green gram. And we are going to saute this for about a minute or two. ಎರಡು ನಿಮಿಷ ಇದನ್ನು ಹುಟ್ಕೊಳ್ಬೇಕು. ಯಾ, ಓಕೆ ಮ್ಯಾಮ್. ನಾವಿಲ್ಲಿ ಕ್ಯಾರೆಟ್ ಮತ್ತು ಕ್ಯಾಬೇಜನ್ನು ಯೂಸ್ ಮಾಡ್ತಾ ಇದ್ದೇವೆ. ಸೊ ಅದನ್ನೇನಾದರೂ ಬೇಯಿಸ್ಕೊಡ್ಬೇಕಾ ಅಥವಾ ಅದನ್ನು ಹಾಗೆ ವಿ ಆರ್ ನಾಟ್ ಗೋಯಿಂಗ್ ಟು ಕುಕ್ ಇಟ್. ಸೊ ದ್ಯಾಟ್ ರಿಮೈನ್ಸ್ ರಾ ಆ್ಯಸ್ ಇಟ್ ಇಸ್. ಓನ್ಲಿ ದಿಸ್ ಗ್ರೀನ್ ಗ್ರಾಮ್ ವಿ ಆರ್ ಗೋಯಿಂಗ್ ಟು ಸಾಟೆ, ದ್ಯಾಟ್ ಆಲ್ಸೋ ಫಾರ್ ಜಸ್ಟ್ ಯು ನೋ ಮಿನಿಟ್ ಆರ್ ಟು, ಜಸ್ಟ್ ಟು ಗೆಟ್ ದಿ ಫ್ಲೇವರ್ ಆಫ್ ಮಸ್ಟರ್ಡ್ ಆ್ಯಂಡ್ ದ ಕರಿ ಲೀವ್ಸ್ ಇನ್ ಟು ಇಟ್. ಓಕೆ, ಸಿ ಇಟ್ ಇಸ್ ಡನ್. ಸ್ವಲ್ಪ ಇದರ ಕಲರ್ ಚೇಂಜ್ ಆಗಿದೆ ನೋಡಿ. ಸೊ ದಿಸ್ ಇಸ್ ಎನಫ್. ಓಕೆ, ನಾವು ಲೆಟ್ ದಿಸ್ ಬಿ ಹಿಯರ್ ಆ್ಯಂಡ್ ಸ್ವಲ್ಪ ಕೂಲ್ ಆಗಲಿ. ಓಕೆ ಓಕೆ, ಸ್ವಲ್ಪ ತಣಿಲಿಕ್ಕೆ ನಾವು ಬಿಡಬೇಕು ಅದನ್ನು. ಸರಿ, ಎಲ್ ವಿ ಆರ್ ಗೋಯಿಂಗ್ ಟು ಸೆಟ್ ದಿಸ್ ಅಸೈಡ್ ಹೀರೋ ಟು ಕಮ್ ಟು ದಿ ರೂಮ್ ಟೆಂಪ್ರೇಚರ್ ಆರ್ ಸ್ಲೈಟ್ಲಿ ಟು ಕೂಲ್, ಬಿಕಾಸ್ ವಿ ಆರ್ ಗೋಯಿಂಗ್ ಟು ಆ್ಯಡ್ ಇಟ್ ಟು ದಿ ರಾ ವೆಜಿಟೇಬಲ್ಸ್. ಓಕೆ ಓಕೆ, ಅದು ಕಾಯೋ ತನಕ ನಾವು ಬೇರೆ ಏನಾದರೂ ಮಾಡುವನ ಮ್ಯಾಮ್ ಇದರಲ್ಲಿ? ಯಾ, ವಿ ಹ್ಯಾವ್ ಆಲ್ರೆಡಿ ಚಾಪ್ ದಿಸ್. ಓಕೆ, ನಾವು ವೈಲ್ ಶಾಪಿಂಗ್ ಸಿ ದ್ಯಾಟ್ ಇಟ್ ಈಸ್ ಯು ನೋ ಆ್ಯಸ್ ಬಿಗ್ ಆ್ಯಸ್ ದಿ ಗ್ರೀನ್ ಗ್ರಾಮ್. ಓಕೆ, ತುಂಬ ದೊಡ್ಡದು ಬೇಡ. ಸೊ ಸಣ್ಣ 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 ಪೀಸಸ್. ಮ್ಯಾಮ್ ಈಗ ನಾವು ತುರ್ಕೊಂಡ್ರೆ ಆಗೋದಿಲ್ವ ಕ್ಯಾರೆಟನ್ನು? ಯು ಕುಡ್, ಬಟ್ ಯು ಕ್ಯಾನ್ ಚಾಪ್ ಇಟ್ ಯು ನೋ ಫೈನ್. ಓಕೆ, ಈವನ್ ದಿ ಕ್ಯಾಬೇಜ್. ಸೊ ದಿಸ್ ಇಸ್ ವಾಶ್ಡ್ ವೆಲ್ ಆ್ಯಂಡ್ ಸೋಕ್ಡ್ ಇನ್ ಸಾಲ್ಟೆಡ್ ವಾಟರ್ ಫಾರ್ ಸಮ್ ಟೈಮ್. ಓಕೆ, ಆಫ್ಟರ್ ದ್ಯಾಟ್ ಐ ಚಾಪ್ಡ್ ಇಟ್ ವೆರಿ ಫೈನ್. ಓಕೆ, ನಾವು ಇದನ್ನು ಕೊಯ್ದ ನಂತರ ಉಪ್ಪು ಹಾಕಿರೋ ನೀರಲ್ಲಿ ಸ್ವಲ್ಪ ನೆನೆಸಿಡಬೇಕು. ಯಾ ಯಾ, ಆ್ಯಂಡ್ ದೆನ್ ಸ್ಟ್ರೈನ್ ಇಟ್ ಆಫ್. ಓಕೆ, ನೀರು ತೆಗೀರಿ ಅದನ್ನು. ಓಕೆ, ಸೊ ದಿಸ್ ಇಸ್ ಆಲ್ಸೋ ಸಿ ಸೇಮ್ ಸೈಜ್ ವಿ ಹ್ಯಾವ್ ಚಾಪ್ಡ್ ಇಟ್. ತುಂಬ ಸಣ್ಣದಾಗಿ ಕತ್ತರಿಸ್ಕೊಂಡಿದ್ದೇವೆ ನಾವಿಲ್ಲಿ. ಸೊ ನೀವು ಕೂಡ ಯಾಕಂದ್ರೆ ಇದ್ರೆ ತುಂಬ ದೊಡ್ಡದಾದ್ರೆ ತಿನ್ನಲಿಕ್ಕೂ ಒಂಥರ ಅನ್ಸುತ್ತೆ. ಸೊ ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ ಆಗ ತಿನ್ನಲಿಕ್ಕೆ. ಸೊ ನಾವು ಲೆಟ್ಸ್ ಕಂಬೈನ್ ಆಲ್ ದೀಸ್ ಥಿಂಗ್ಸ್ ಇನ್ ಅ ಮಿಕ್ಸಿಂಗ್ ಬೌಲ್. ಓಕೆ, ಟೇಕ್ ಕ್ಯಾಬೇಜ್ ಆ್ಯಂಡ್ ಕ್ಯಾರೆಟ್
and now the green gram. ಇದನ್ನೊಂದನ್ನು ಹುರ್ಕೊಳ್ಬೇಕು ಅನ್ನೋದು ಬಿಟ್ಟರೆ ಬೇರೆ ಎಲ್ಲ ಕೂಡ ಹಾಗೆ ಮಿಕ್ಸ್ ಮಾಡೋದಲ್ವಾ ಸರ್ ಅಂಡ್ ದೆನ್ ಜೆಂಟಲ್ ಸ್ಟರ್ ಅದನ್ನು ಚೆನ್ನಾಗಿ ಕಲಸ್ಕೊಳ್ಬೇಕು ನಾವು ಓಕೆ ನಾವು ದಿ ಗ್ರೇಟೆಡ್ ಕೋಕೋನಟ್ ಓಕೆ ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೇವೆ ನಾವೀಗ ಸೊ ಮಿಕ್ಸ್ ಇಟ್ ವೆಲ್ ಆ್ಯಂಡ್ ಲಿಟಲ್ ಬಿಟ್ ಆಫ್ ಸೀಸನಿಂಗ್ So we have salt. Okay, ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಿದ್ದೇವೆ ಆ್ಯಂಡ್ ಲಿಟಲ್ ವಿನಿಗರ್ ಆರ್ ಇವನ್ ಯು ಕುಡ್ ಟೇಕ್ ಲೈಮ್ ಜ್ಯೂಸ್ ಇಫ್ ಯು ಡು ನಾಟ್ ಲೈಕ್ ವಿನಿಗರ್ ಟೇಕ್ ಲೈಮ್ ಜ್ಯೂಸ್ ಓಕೆ ವಿನಿಗರನ್ನು ಬಳಸ್ಬೋದು ಒಂದು ವೇಳೆ ವಿನಿಗರ್ ಇಲ್ಲ ಅದು ಬೇಡ ಅಂತ ಹೇಳಿದ್ರೆ ಲಿಂಬೆ ರಸವನ್ನು ಕೂಡ ನಾವು ಯೂಸ್ ಮಾಡ್ಬೋದು ಇಲ್ಲಿ ವಿ ಆರ್ ಯೂಸಿಂಗ್ ಅಬೌಟ್ ಟೀ ಸ್ಪೂನ್ ಆಫ್ ವಿನಿಗರ್ ಆ್ಯಂಡ್ ದಿಸ್ ಫೈನ್ಲಿ minced green chili because we have taken a small piece of a green chili and minced it fine okay illi now chik chikka tun madiruvantaha ondu hasi mensanna use martideve adu idi hasi mensanna use martta illa now ondralli ardha hasi mensanna use martta idave illi yeah here also it depends upon your spice level you could reduce it or you could increase it it's up to you ಓಕೆ ನಿಮಗೆ ಜಾಸ್ತಿ ಖಾರ ಬೇಕಾದ್ರೆ ನೀವು ಜಾಸ್ತಿ ಹಾಕ್ಕೊಳ್ಬೋದು ಅದೇ ನಾವಿಲ್ಲಿ ಕಮ್ಮಿ ಯೂಸ್ ಮಾಡ್ತಾ ಇದ್ದೇವೆ ಆ್ಯಂಡ್ ಅ ಟೇಬಲ್ ಸ್ಪೂನ್ ಆಫ್ ಕೊರಿಯಾಂಡರ್ ಲೀವ್ಸ್ ಓಕೆ ಒಂದು ಟೇಬಲ್ ಸ್ಪೂನ್ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಿದ್ದೇವೆ ಆ್ಯಂಡ್ ನೈಸ್ ಟಾಸ್ ಬೇಕಾದರೆ ಬೇರೆ ತರಕಾರಿಯನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ನಾವಿಲ್ಲಿ ಇಲ್ಲ ಈ ಸ್ಯಾಲಡಿಗೆ ಐ ಲೈಕ್ ದಿಸ್ ಕಾಂಬಿನೇಷನ್ ಟೇಸ್ಟ್ ಬೇರೆ ಆಗ್ತದೆ ಸೊ ವೆರಿ ಕ್ವಿಕ್ and healthy salad is ready ಮತ್ತೆ ತುಂಬಾನೇ ಈಸಿ ಕ್ವಿಕ್ ಆಗಿದೆ ಹೆಲ್ದಿ ಆಗಿದೆ ರುಚಿ ಆಗಿದೆ ಸೊ ಎವ್ರಿಥಿಂಗ್ ಯಾ ಐ ಆಮ್ ಶೂರ್ ಯು ಆರ್ ಗೋಯಿಂಗ್ ಟು ಡೂ ಇಟ್ ಟುಡೇ ಖಂಡಿತ ಯಾಕಂದ್ರೆ ಎಲ್ಲ ಇರುವಂತದ್ದೇ ವಸ್ತು ಅದನ್ನೆಲ್ಲ ಯೂಸ್ ಮಾಡಿಬಿಟ್ಟು ಸೊ ಸುಮ್ಮನೆ ಕುತ್ಕೊಂಡಾಗ ತಿನ್ನಲಿಕ್ಕೆ ಏನಾದರೂ ಒಂದು ಈಸಿಯಾಗಿ ಆಗುತ್ತೆ ಅಲ್ವಾ ಸೊ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಇದು ಯಾ ಓಕೆ ಮ್ಯಾಮ್ ಆಗಿದ್ರೆ ರೆಡಿ ಆಗಿದೆ ನಮ್ಮದು ಸಲಾಡ್ ಎಸ್ ಕ್ಯಾರೆಟ್ ಕ್ಯಾಬೇಜ್ ಸಲಾಡ್ ಮಾಡಲು ಬೇಕಾಗುವ ಸಾಮಗ್ರಿಗಳು ಸಣ್ಣದಾಗಿ ಕತ್ತರಿಸಿಟ್ಟುಕೊಂಡ ಕ್ಯಾರೆಟ್ 1/4 ಕಪ್ ಕ್ಯಾಬೇಜ್ 1/4 ಕಪ್ ನೆನೆಸಿ ಮೊಳಕೆ ಬರಿಸಿದ ಹೆಸರುಕಾಳು 1/4 ಕಪ್ 2 ಮೇಜು ಚಮಚ ತೆಂಗಿನ ತುರಿ 1 ಟೀ ಚಮಚ ಸಾಸಿವೆ 1 ಮೇಜು ಚಮಚ ಕೊತ್ತಂಬರಿ ಸೊಪ್ಪು 1 ಎಳೆ ಬೇವಿನ ಸೊಪ್ಪು ಹಸಿಮೆಣಸು 1/2 1 ಮೇಜು ಚಮಚ ಎಣ್ಣೆ 1 ಟೀ ಚಮಚ ವಿನಿಗರ್ ಇಲ್ಲವೇ ಲಿಂಬು ರಸ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕ್ಯಾರೆಟ್ ಕ್ಯಾಬೇಜ್ ಸಲಾಡ್ ಮಾಡುವ ವಿಧಾನ ಕಾದ ತವಾಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಬೇವಿನ ಸೊಪ್ಪು ಮತ್ತು ನೆನೆಸಿ ಮೊಳಕೆ ಬರಿಸಿದ ಹೆಸರುಕಾಳನ್ನು ಬೆರೆಸಿ 2 ನಿಮಿಷಗಳ ಕಾಲ ಫ್ರೈ ಮಾಡಬೇಕು ಉಪ್ಪು ನೀರಿನಲ್ಲಿ ಸ್ವಲ್ಪ ನೆನೆಸಿಟ್ಟ ಕ್ಯಾಬೇಜ್ 1 ಬೌಲ್ನಲ್ಲಿ 1/4 ಕಪ್ ಸಣ್ಣದಾಗಿ ಕೊಯ್ದಿಟ್ಟುಕೊಂಡ ಕ್ಯಾರೆಟ್ ಮತ್ತು ಫ್ರೈ ಮಾಡಿ ತೆಗೆದುಕೊಂಡಿಟ್ಟ ಹೆಸರುಕಾಳಿನ ಮಿಶ್ರಣವನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಅದಕ್ಕೆ ಕಾಯಿತುರಿ ಹಸಿಮೆಣಸು ಕೊತ್ತಂಬರಿ ಸೊಪ್ಪು ವಿನಿಗರ್ ಇಲ್ಲವೇ ಲಿಂಬು ರಸ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಬೇಕು ನಂತರ ಇದನ್ನು ಬೌಲ್ನಲ್ಲಿ ಸರ್ವ್ ಮಾಡಿದರೆ ರುಚಿಯಾದ ಮತ್ತು ಹೆಲ್ದಿಯಾದ ಕಲರ್ಫುಲ್ ಕ್ಯಾರೆಟ್ ಕ್ಯಾಬೇಜ್ ಸಲಾಡ್ ಸವಿಯಲು ಸಿದ್ಧ